ಅಶ್ವತ್ ನಾರಾಯಣ ಅವರು ಕಾಂಗ್ರೆಸ್ನವರಿಗೆ ಅದು ನಂಬರ್ ಕಾನ್ಫಿಡೆನ್ಸ್ ಕೊಡ್ತಾ ಇದೆ, ಏನು ತಪ್ಪು ಹೇಳಿ? ಯಾವ ನಂಬರ್ ನಮ್ಮದೆ ಸರ್? ಅವ್ರ ತಾಗ ಎಲ್ಲಿ ಎಲ್ಲಿ 85,000 ಓಟ್ ತಗೊಂಡಿದ್ದೀವಿ ನಾವು ಲೋಕಸಭಾ ಎಲೆಕ್ಷನ್ ಅಲ್ಲಿ ಅಂತ. ಸರ್ ನಾನು ನಿಂತಾಗಲೂ ಸರ್ ನಾನು ನಿಂತಾಗಲೂ ನನಗೂ 63,000 ಅವಾಗ ಜೆ ಡಿ ಎಸ್ ಬಿ ಜೆ ಪಿ ಅಲಿಯನ್ಸ್ ಇದ್ದಾಗ ಎಷ್ಟು ಬಂದಿತ್ತು ಕೇಳಿ? ಜೆ ಡಿ ಎಸ್ ಕಾಂಗ್ರೆಸ್ ಅಲಿಯನ್ಸ್ ಇದ್ದಾಗ ಎಷ್ಟು ಬಂದಿತ್ತು ಕೇಳಿ? ನನಗೆ 60,000 ಬಂದಿತ್ತು. ಜೆ ಡಿ ಎಸ್ ಅಲಿಯನ್ಸ್ ಇಲ್ಲ, ಸಿಂಗಲ್ ಆಗಿ ನಾವು ಫೈಟ್ ಮಾಡಿದ್ದು. 63,000 ಓಟ್ ಬಂದಿದ್ದು ಸರ್ ಚನ್ನಪಟ್ಟಣದ ನನಗೂ. ಅಲ್ಲಿ ಕಾಂಗ್ರೆಸ್ ಇಲ್ಲ, 63,000 ಬಿಜೆಪಿ ಓಟರ್ನಕ್ಕಾಗತ್ತ ಅವನ. ಅಲ್ಲ ಹಂಗೆ 85,000 ಕಾಂಗ್ರೆಸ್ ಓಟ್ ಸರ್ ಮಾಗಡಿನಲ್ಲಿ 65,000 ಓಟ್ ಬಂದಿತ್ತು. ಅವಾಗ ನಾವು ಯಾರ ಜೊತೆ ಅಲಿಯನ್ಸ್ ಇರಲಿಲ್ಲ. ರಾಮನಗರದಲ್ಲಿ 47,000 ಓಟ್ ಬಂದಿತ್ತು ಮಾಗಡಿ. ಕನಕಪುರದಲ್ಲಿ 36,000 ಓಟ್ ಬಂದಿತ್ತು ಸರ್. 2,00,000 ಓಟ್ ಬಂದಿತ್ತು ನಮಗೆ ಬರೀ ರಾಮನಗರ ಜಿಲ್ಲೆಯಿಂದಲೇ. ಬಿ ಜೆ ಪಿ ಓಟ್ ಇದೆ ಇಲ್ಲ ಅಂತಲ್ಲ, ಆದರೆ ಯೋಗೇಶ್ವರ್ ಕಾಂಗ್ರೆಸ್ಗೆ ಹೋಗಿದ್ದಾರಲ್ಲ, ಅಲ್ಲಿ ಕಾಂಗ್ರೆಸ್ ಓಟ್ ಇಲ್ಲ. ಯೋಗೇಶ್ವರ್ ಕೊಟ್ಟಿರ್ಬೋದು, ಅಂದರೆ ಪಾರ್ಟಿ ಸೆಲೆಕ್ಷನ್ ಇದೆಯಲ್ಲ ಯೋಗೇಶ್ವರ್ಗೆ, ಅದು ಈ ಸಲ ಅವ್ರಿಗೆ ತಪ್ಪಾಯ್ತು. ಅದನ್ನು ನಾನು ಎಲ್ಲರೂ ನನ್ನ ಜೊತೆ 85,000 ಓಟ್ ಬರುತ್ತೆ ಅಂತ ತಿಳ್ಕೊಂಡಿದ್ರು ಅವರು. ನಾನು ಯಾವ ಪಾರ್ಟಿಗೂ 85,000 ಓಟ್ ಬರುತ್ತೆ ಅಂತಲ್ಲ, ಅದು ಪ್ಲಸ್ ಆಗೋದಿಲ್ಲ ಈ ಸಲ. ಕಷ್ಟ ಇದೆ ಅವರಿಗೆ, ಜನಗಳ ಮನಸ್ಸು ಸರ್. ನೀವು ಅವ್ರಿಗೆ ದೊಡ್ಡ ಶಾಪ ಅಂತ ಹೇಳಿದ್ರೆ ಡೆವಲಪ್ಮೆಂಟ್ಸ್ ಏನಿಲ್ಲ ಸರ್ ಅಲ್ಲಿ. ಸರ್ಕಾರ ಕಳೆದ 1 ವರ್ಷ 8 ತಿಂಗಳಿಂದ ಸರ್ಕಾರದ ಬಗ್ಗೆ ಶಾಪ ಇದೆ ಜನಗಳಲ್ಲಿ ಸರ್. ಎಷ್ಟು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಸರ್, ತರಕಾರಿ ತಂದು ಬೀಜಿಗೆ ಬೀಸಾಕ್ತಿದ್ದಾರೆ, ಹೂವು ಮೊನ್ನೆ ಎಲ್ಲ ನೀವು ನೋಡಿರಬೇಕು, ಹೂವು ತಂದು ಬೀದಿಗೆ ಹಾಕ್ತಾಯಿದ್ದಾರೆ ಸರ್. ಸರ್ಕಾರ ಯಾವುದೇ ನೆರವು ಹೋಗ್ತಾ ಇಲ್ಲ ಸರ್, ಹಾಲಿನ ದುಡ್ಡು ಕೊಟ್ಟಿಲ್ಲ ಸರ್. ನೀವು ಜನಗಳು ಏನಾದ್ರು ಹೇಳಬೇಕಲ್ಲ, ನಾನು 500 ಕೋಟಿ ತಂದುಬಿಟ್ಟಿದ್ದೀನಿ, ಎಲ್ಲ ಗುದ್ಲಿ ಪೂಜೆ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಏನಿದೆ ಅಲ್ಲಿ ಔಟ್ಕಮ್? ಏನಿಲ್ವಲ್ಲ ಸರ್ಕಾರದ ಕಳೆದ 1 ವರ್ಷ 8 ತಿಂಗಳಿಂದ. ಪ್ರತಿಯೊಬ್ಬರು ಮಾತಾಡ್ತಾರೆ ಬೆಲೆ ಏರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆ. ನಮ್ಮ ದುಡ್ಡು ಕಿತ್ಕೊಂಡು ಯೋಜನೆಗಳನ್ನ ಭಾಗ್ಯಗಳನ್ನ ಜಾರಿ ಕೊಡ್ತಾರೆ ಸರ್. ಅಲ್ಲಿ ತರಕಾರಿ ಮತ್ತು ರೇಷ್ಮೆ ಇದೆಯಲ್ಲ ಸರ್, ಮೇಜರ್ ಕ್ರಾಪ್ ಸರ್. ಚನ್ನಪಟ್ಟಣದಲ್ಲಿ ತರಕಾರಿ ಮತ್ತು ತೋಟಗಾರಿಕೆ ಸಾಂಪ್ರದಾಯಿಕ ಬೆಳೆ ಇಲ್ಲ, ತೋಟಗಾರಿಕೆ ಬೆಳೆ. ಮಂಡ್ಯದಲ್ಲಿ ಬಿಡಿ, ಮಂಡ್ಯ ಕಬ್ಬು ಮತ್ತು ಭತ್ತ ಇದೆ, ಆದರೆ ಚನ್ನಪಟ್ಟಣದಲ್ಲಿ ತೋಟಗಾರಿಕೆ ಬೆಳೆ ಇದೆ ಸರ್. ತೋಟಗಾರಿಕೆ ಬೆಳೆ ಒಂದೊಂದು ಬೆಳೆಗೂ ಒಂದೊಂದು ರೀತಿ ಇದೆ ಸರ್. ತೋಟಗಾರಿಕೆ ಮತ್ತು ಹೈನು ಮತ್ತು ಕೃಷಿ ಇದು ರೇಷ್ಮೆ ಸರ್. ಮೋದಿಯವರು ಬಂದಮೇಲೆ ಸರ್ ರೇಷ್ಮೆಗೆ ಒಳ್ಳೆ ರೇಟ್ ಸಿಕ್ಕಿದೆ ಸರ್. ಜನಗಳು ಮನಸ್ಸಲ್ಲಿ ಅದಿದೆ, ಪ್ರತಿಯೊಬ್ಬರು ಮನಸ್ಸಲ್ಲಿ ಇದೆ. ದೇಶ ಚುನಾವಣೆ ಅಲ್ಲ ಇಲ್ಲಿ, ನ್ಯಾಷನಲ್ ಸೆಕ್ಯೂರಿಟಿ, ಮೋದಿ, ಹಣ, ದೇಶದ ಆರ್ಥಿಕತೆ, ದಟ್ ಡಸಂಟ್ ಮ್ಯಾಟರ್ ಸರ್. ಪ್ರತಿಯೊಂದನ್ನು ಎಫೆಕ್ಟ್ ಆಗುತ್ತೆ ಸರ್, ಜನ ನೋಡ್ತಾರೆ, ಜನ ನೋಡ್ತಾರೆ ಸರ್. 136 ಸೀಟ್ ಬಂದವರು ನಮಗೆ, ನಾವು ಹೆಂಗೆ ನಾವು ಫಸ್ಟ್ ಬಂದ್ವಿ? ಹೆಂಗೆ ಹಳೆ ಮೈಸೂರು ಭಾಗದಲ್ಲಿ ನಮ್ದೇನು ಇರಲಿಲ್ಲ ಸರ್, ಹೆಂಗೆ ಫಸ್ಟ್ ಬಂದ್ವಿ ನಾವು ಸರ್? ನಾಗರಾಜ್ ಯಾದವ್ರು ಆಗಲೇ ಶಿವಕುಮಾರ್ ಅವರು 20 ಸಲ ಭೇಟಿ ಕೊಟ್ಟರು, ಜನತಾ ದರ್ಶನ ಮಾಡಿದ್ರು, 500 ಕೋಟಿ ಗ್ರ್ಯಾಂಟ್ ಮಾಡಿದ್ರು. ಈ ಶಿವಕುಮಾರ್ ಅವರು ಚುನಾವಣಾ ಸಂದರ್ಭದಲ್ಲಿ 2 ತಿಂಗಳ ಮುಂಚೆ ಬಂದಿರತಕ್ಕಂಥ ಶಿವಕುಮಾರ್ ಅವರು ಕಳೆದ 40 ವರ್ಷ ರಾಜಕಾರಣದಲ್ಲಿ 3 ಸಲ ಮಂತ್ರಿಗಳಾಗಿ ಆ ಜಿಲ್ಲೆಯ ಉಸ್ತುವಾರಿ ಇದ್ದಂಥ ಒಬ್ಬ ನಾಯಕರು. ಚನ್ನಪಟ್ಟಣಕ್ಕೆ ಅವತ್ತೆ ಯಾಕೆ ಹೋಗಲಿಲ್ಲ, ಅವತ್ತೆ ಯಾಕೆ ಕೆಲಸ ಮಾಡಲಿಲ್ಲ, ಒಂದು ಪ್ರಶ್ನೆ. ಎರಡನೇದು, ಈಗ ಹೋಗಿರ್ತಕ್ಕಂಥದ್ದು ಆಶ್ವಾಸನೆಗಳು ಹೆಂಗಿತ್ತು, ಹೆಂಗಿದ್ದಾವೆ ಅಂದರೆ, ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಇಡೀ ರಾಮನಗರ ಜಿಲ್ಲೆಯಲ್ಲಿ ಲೂಲುಮ ಕಾರ್ಡ್ ಅಂತ ಒಂದು ಹಂಚಿದ್ರು, 10,000 ರೂಪಾಯಿ ನೀವು ಓಟ್ ಹಾಕಿದ ಮೇಲೆ ಆ ಕಾರ್ಡ್ ತೊಗೊಂಡೋಗಿ ಲೂಲು ಮಾಲಲ್ಲಿ ಕೊಟ್ಟರೆ ನಿಮಗೆ ಬೇಕಾದ ರೇಷನ್ನು ಬಟ್ಟೆ ಎಲ್ಲ ಕೊಡ್ತಾರೆ ಅಂತ. ಆ ಥರದ ಯಾಮಾರಿಸಿ ಕುತಂತ್ರ ರಾಜಕಾರಣದಿಂದ 3 ಸೀಟ್ ಗೆದ್ದರು, ಕನಕಪುರ ಆ್ಯಂಡ್ ಮಾಗಡಿ ಆ್ಯಂಡ್ ರಾಮನಗರ ಗೆದ್ದರು. ಚನ್ನಪಟ್ಟಣದಲ್ಲಿ ಅದು ಪ್ಲೇ ಮಾಡಿದ್ರು, ಅದು ಆಗಲಿಲ್ಲ ಅಷ್ಟೇ. ಈಗ ಬಂದಿರೋದು 500 ಕೋಟಿ. ಸ್ವಾಮಿ, ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಸ್ವಾಮಿ ಇಲ್ಲಿ. 500 ಕೋಟಿ ಎಲ್ಲಿಂದ, ಯಾವ ರೆಕಾರ್ಡಲ್ಲಿ ಇದೆ ತಂದು ದಯವಿಟ್ಟು ದಾಖಲೆ ಬಿಡುಗಡೆ ಮಾಡಬೇಕು. ಎಲ್ಲಿ ಗ್ರ್ಯಾಂಟ್ ಆಗಿದೆ 500 ಕೋಟಿ, ಯಾವ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ರಿಲೀಸ್ ಆಗಿದೆ, ಎಲ್ಲ ಆಗಿದೆ ಬಿಡಬೇಕು. ಅದು ಬಿಟ್ಟುಬಿಟ್ಟು ಸುಮ್ಮನೆ ಒಂದು ದಿವಸ ಸೈಟ್ ಮೇಳ ಅಂತ ಮಾಡಿದ್ರು, ಯಾರ್ಯಾರಿಗೆ ಸೈಟ್ ಇಲ್ಲ, ಎಲ್ಲ ಬಂದು ಅಪ್ಲಿಕೇಶನ್ ಹಾಕಿದ್ದೆ. ಒಂದು ಸೈಟ್ ಯಾವ್ದಾರನ್ನ ಕೊಟ್ಟಿರೋದು ಉದಾಹರಣೆ ತೋರಿಸಿ ಇಲ್ಲಿವರೆಗೂ ಕೊಡ್ತೀವಿ. ಅದನ್ನೇ ಹೇಳ್ತಿರೋದು, ಯಾವುದು ಲೂಲು ಮಾಲ್ ಕಾಡಿದು ಸೇಮ್ ಮಕ್ಮಲ್ ಟೋಪಿ ಹಾಕಿ ಜನನ ಯಾಮಾರಿಸಿ, ಇರಿ ಒಂದ್ ನಿಮಿಷ, ಜನ ಯಾಮಾರಿಸಿ ಒಂದ್ ನಿಮಿಷ ಪ್ಲೀಸ್, ಜನ ಯಾಮಾರಿಸಿ ಓಟ್ ಹಾಕ್ಸ್ಕೊಳ್ಳೋದು ಕುತಂತ್ರ. ಆ ಲೂಲು ಮಾಲ್ ಕಾರ್ಡ್ ಎಫೆಕ್ಟೇ ಸುರೇಶ್ ಅವರು ಆ ಲೀಡಲ್ ಸೋಲಕ್ಕೆ ಕಾರಣ ಆಯ್ತು. ಸ್ವತಃ ಅವ್ರ ಕ್ಷೇತ್ರ 1,00,000 ಲೀಡ್ ತಗೊಂತ ಇದ್ದ ಕನಕಪುರ 20,000 ಬಂದ್, ಎಷ್ಟು 25,000 ಬಂದ್ ನಿಲ್ತು. ಇಡೀ ಕಾನ್ಸ್ಟಿಟ್ಯೂನ್ಸಿ, ಬೆಂಗಳೂರು ಗ್ರಾಮಾಂತರದ ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಡಾಕ್ಟರ್ ಮಂಜುನಾಥ್ ಬಿಜೆಪಿ JDS ಅಲೈನ್ಸ್ ಲೀಡ್ ತಗೊಂತು. ಆದರೆ ಇಲ್ಲಿ ಈ ಥರದ ಅಣ್ಣ ತಮ್ಮಂದಿರ ನಾಟಕ ನಡೆಯಲ್ಲ. ಭಾಳ ಸಲ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಯಾರೋ ಸಾರ್ವಜನಿಕರು ಹೋಗಿ ಅಣ್ಣ ಇದೇನ ಕೆಲಸ ಮಾಡ್ಕೊಡು, ಇದೇನ ಕೆಲಸ ಮಾಡ್ಕೊಂಡ್ರೆ ಓ ಎಲ್ಲ ನಮ್ಮ ಅಣ್ಣನ ಓಟ್ ಹಾಕಿ, ನನ್ನ ತಮ್ಮನ ಓಟ್ ಹಾಕಿದ್ರ ನೀವು ಅಕ್ಕಿದ್ದೆಲ್ಲ ಮಂಜುನಾಥ್ಗೆ ನಿಮಗೆ ಕೆಲಸ ಮಾಡ್ಕೊಡ್ಬೇಕಾ ನಾನು ಅಂತ ಹೇಳಿದ್ ನಾರಾರು ಮೀಟಿಂಗ್ಗಳು ಮಾಧ್ಯಮಗಳು ನೀವೇ ತೋರಿಸಿದ್ದೀರಿ. ಇವ್ರನ್ನ ನಂಬಿ ಮತ್ತೆ ಇನ್ಯಾರಾದರೂ ಓಟ್ ಹಾಕ್ತಾರ ಸರ್? ಅದಕ್ಕೆ 136 ಇದ್ದಂಥ ಶಾಸಕರು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇವರಿಬ್ಬರ ನೇತೃತ್ವದಲ್ಲಿ ಆ ಲೆವೆಲ್ಗೆ ಬಂದು ಇಳಿದಿದ್ದು.
ಈ ಕಾರಣ ಸರ್ ಒಂದರಿಂದ ಒಂಬತ್ತಕ್ಕೆ ಹೋಗಿದ್ದಾರೆ ಸಂತೋಷ ಖುಷಿ ಪಡ್ಲಿ ಒಂದರಿಂದ ಒಂಬತ್ತಕ್ಕೆ ಹೋಗಿದ್ದಾರೆ ಕನಕ್ಪುರ ಅಲ್ಲಿ ರಾಮನಗರ ಚನ್ನಪಟ್ಟಣ ಇರಲಿ ಅಲ್ಲಿರ್ತಕ್ಕಂತಹ ಒಕ್ಕಲಿಗ ಜನಾಂಗರು ಅಚ್ಚ ಕನ್ನಡಿಗರಿರ್ಬೋದು ಅವರೆಲ್ಲರೂ ಕೂಡ ಲುಲ್ಲುಗಳೆಲ್ಲ ಕುಮಾರಸ್ವಾಮಿ ಮಾತು ಕಣ್ಣೀರಿಗೆಲ್ಲ ಈ ತರ ಬಣ್ಣದ ನಾಗರಾಜ ಜನ ರಾಮನಗರ ಜಿಲ್ಲೆಯಲ್ಲಿ ಗಿಫ್ಟ್ ಕಾರ್ಡ್ ಗಳನ್ನು ಹಂಚಿದ್ದಂತೂ ನಿಜ ನಾನೇ ಹೇಳ್ತಂದ್ರೆ ಲುಲ್ಲು ಮಾಲು ಲುಲ್ಲು ಅಂತೇಳಿ ಜನಗಳ ಲುಲ್ಲು ಮಾಡಕ್ ಹೋಗ್ಬೇಡ ಬುದ್ಧಿವಂತರಿದ್ದಾರೆ ಜನ ಬುದ್ಧಿ ನೀವು ಮಾಡ್ಬೇಡ್ರಿ ಯೋಚನೆ ಮಾಡ್ಬೇಡಿ ಜನ ಮತದಾನ ಬಂದ್ರೆ ಸ್ವೀಕಾರ ಮಾಡಬೇಕಾಗ್ತದೆ ನಮ್ಗೆ 85,000 80,000 ಹೋಗಿದೆ ಅಂದ್ರೆ ಅಲ್ಲಿ ಸುರೇಶ್ ಅವರು ಕೆಲಸ ಮಾಡಿದ್ರು ಡಿ ಕೆ ಅವರು ಕೆಲಸ ಮಾಡಿದ್ರು ಸ್ವಲ್ಪ ಮಾತಾಡ ಮೇಲೆ ಹೇಳ್ತೀನಿ ನಿಮಗೆ ಕೇಳಿ ಅಲ್ಲಿ ಚನ್ನಪಟ್ಟಣದಲ್ಲಿ ಅಷ್ಟೊಂದು ಮೂರು 2019 ತಗೊಂಡಿದ್ರು ಕೇಳ್ರಿ ಅಷ್ಟೊಂದು ಲೀಡ್ ಬರಬೇಕಾಗಿರ್ಬೇಕಾದ್ರೆ ನೀವು ಯೋಚನೆ ಮಾಡ್ಬೇಕು ಸುರೇಶ್ ಅವರು ತಂದೆ ಅಂತ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಒಂದು ಸೇರಿ ನಿಲ್ಲಿಸ್ಬೇಕಿತ್ತು ಸುರೇಶ್ ಯಾರು ನಿಲ್ಸ್ಬೇಕು ನಮ್ಮ ತೀರ್ಮಾನ ಒಂದು ಮಾತ್ರ ಹೇಳ್ತೀನಿ ಕೇಳಿ ಯೋಗೇಶ್ವರು ತನ್ನದೇ ಅಂತ ಚಾಪನ ಮುಟ್ಟಿರ್ತಕ್ಕಂಥವ್ರು ಮತ್ತೆ ರಾಜಕಾರಣದಲ್ಲಿ ದುಷ್ಮನ್ಕ ದುಷ್ಮನ್ ದೋಸ್ತಿ ಆಗಿ ಆಗ್ತಾರೆ ಜಿಲ್ಲೆ ಅಭಿವೃದ್ಧಿ ಮಾಡಬೇಕಾಗಿರೋ ಜಿಲ್ಲೆ ಬಿಟ್ಟು ಬೆಂಗಳೂರು ಗಂಗಾಧರ ತಿಂಗಳು ನಾವು ಮಾಡಿರೋ ಕೆಲಸಗಳು ಪರಿಣಾಮವಾಗಿ 9 ಸೀಟ್ಗೆ ಹೋಗ್ತೀವಿ ಇನ್ನೊಬ್ಬರು ಮಾತಾಡುವಾಗ ಇನ್ನೊಬ್ಬರು ಮಾತಾಡುವಾಗ ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.